ಬಹುಮುಖ ಪ್ರತಿಭೆ. ಆ್ಯಕ್ಚುಲಿ ನಾವಿವತ್ತು ನಮ್ಮ ತರಗತಿಯ ನಮ್ಮ ಕಾಲೇಜಿನ ನಮ್ಮ ಕ್ಲಾಸಿನ ಒಂದು ಫಸ್ಟ್ ಮದುವೆಗೆ ಬರ್ತದೆ, ಅಂದರೆ ಅದು ನಯನನ ಮದುವೆ, ನಗುವ ನಯನ, ನಯನಕ್ಕನ ಮದುವೆಗೆ ಬಂದಿದ್ದೇವೆ ಇವತ್ತು. ಆ್ಯಕ್ಚುಲಿ ನಮ್ಮೊಟ್ಟಿಗೆ ಒಟ್ಟಿವತ್ತು 7 ಜನ ಬಂದಿದ್ದಾರೆ. ಒಬ್ಬರು ಇವರು ಜಯಪ್ರಸಾದ್ ಅಂತೇಳಿ, ನಮ್ಮ ಕ್ಲಾಸ್ನಲ್ಲಿ ಒಬ್ಬರು ಪ್ರತಿಭಾನ್ವಿತ ಕಲಾವಿದರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ಬೋದು. ಯಾಕಂತೇಳಿದರೆ ಇವರು 5 ಜಿಮೇಲ್ ಅಕೌಂಟ್ ಮೇಂಟೈನ್ ಮಾಡ್ತಿದ್ದಾರೆ, ಹಾಗೆ ಕಲಿಯುವುದರಲ್ಲಿ ಕೂಡ ತುಂಬ ಮುಂದೆ ಇದ್ದಾರೆ. ಹಾಗೆ ಇನ್ನೊಬ್ಬರು ನಮ್ಮ ದಿಲೀಪ್ ಡೈಮಂಡ್ ಡಿಸೋಜಾ ಅಂತೇಳಿ, ಇವರು ಖ್ಯಾತ ಕವನಗಾರರಾಗಿದ್ದು ಅನೇಕ ಕವನಗಳನ್ನು ರಚಿಸಿದ್ದಾರೆ. ರಂಗಭೂಮಿ ಕಲಾವಿದರು, ರಂಗಭೂಮಿ ಕಲಾವಿದರು ಕೂಡ ಮುಖ್ಯವಾಗಿ. ಬನ್ನಿ ಅವರ ಜೊತೆ ಒಂದು ಮಾತಾಡುವ ನಾವು, ಅವರ ಜೊತೆ ನೇರವಾಗಿ ಮಾತಾಡುವಾಗ ನಿಮಗೆ ಹಲವಾರು ವಿಷಯಗಳು ಸಿಗ್ತವೆ. ಹಾಗೆ ನಯನನ ಮದುವೆ ಲೆಕ್ಕದಲ್ಲಿ ಅವರೊಂದು ಕವನ ಕೂಡ ಹೇಳಿದ್ದಾರೆ. ಒಂದು ನಯನನ ಮದುವೆ ಲೆಕ್ಕದಲ್ಲಿ ಒಂದು ಕವನ ನಿಮ್ಮ ಮಾತಿನಲ್ಲಿ. ಎರಡು ದೊಡ್ಡ ಕವನಗಾರರಲ್ಲ, ಒಮ್ಮೆಲೆ ತಟ್ಟ ಕೇಳಿದ್ರೆ ಬರುದಿಲ್ಲ. ಆಕ್ಚುಲಿ ನೀವು ರಂಗಭೂಮಿ ಕಲಾವಿದರು ಅಂತ ಇವರು. ನಾವು ರಂಗಭೂಮಿ ಕಲಾವಿದರಾಗಿ ಒಂದು 2 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಆಕ್ಟಿಂಗ್ ಮಾಡಿದವರು. ಮೊನ್ನೆ ತಾನೇ ಇಲ್ಲಿ ಅಕ್ಷಯ ಕಾಲೇಜಿನಲ್ಲಿ ಅದ ಒಂದು ರಂಗಭೂಮಿಯಲ್ಲಿ ಪಾರ್ಟ್ ಮಾಡಿದ್ದೆ. ತುಂಬಾ ಪಾಠ ಮಾಡ್ಲಿಕ್ಕೆ ಹೋದದ್ದು, ಪ್ರೈಸ್ ಬಂದದ್ದು ಗೊತ್ತಿತ್ತು, ಪ್ರೈಸ್ ಬಂತು ಕೂಡ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಲೆಯನ್ನು ಪ್ರದರ್ಶಿಸಲಿದ್ದೇವೆ. ನಿಮ್ಮ ಸಪೋರ್ಟ್ ಬೇಕು, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಕವನ ಕೂಡ ಹೇಳಲಿಕ್ಕಿದ್ದೀರಿ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಕವನ ಹೇಳ್ತಾರೆ ಅವರು. ಪ್ರಕೃತಿಯಲ್ಲಿ 2 ಹಕ್ಕಿಗಳು ವಿಹರಿಸ್ತಿರುವಾಗ ಕವನ ಭಾವನೆಗಳನ್ನು ಇಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ಕವನಗಳಾಗಿ ಇಲ್ಲಿ ಹಿಡಿದು ಗೊತ್ತಾಗ್ತಿಲ್ಲ. ಕವನಗಳನ್ನು ಬರಲಿಕ್ಕೆ ಪುಸ್ತಕಗಳು ಸಾಲ್ತಿಲ್ಲ. ಜರ್ನಿ ಭಾರಿ ಒಳ್ಳೆದಿತ್ತು. ಅರ್ಧದಿಂದ ಇವ ಡ್ರೈವ್ ಮಾಡಿದ, ಅರ್ಧದವರೆಗೆ ಇವ ಡ್ರೈವ್ ಮಾಡಿದ, ಇವ ರೈಡ್ ಮಾಡಿದ, ಅರ್ಧದಿಂದ ನಾನು ರೈಡ್ ಮಾಡಿದೆ. ಒಂದು ಫ್ರೆಂಡಿನ ಮದುವೆಗೆ ಅಷ್ಟು ದೂರದಿಂದ ಬಂದಿದ್ದೀರಿ, ಭಾರಿ ಖುಷಿಯ ವಿಚಾರ. ನಾವೊಂದು 20-30-60 ಕಿಲೋಮೀಟರ್ ದೂರದಿಂದ ಬಂದಿದ್ದೇವೆ. ಒಪ್ಪಸಿಗೆ 70 ಕಿಲೋಮೀಟರ್ ಹೋಗ್ಲಿಕ್ಕಿದ್ದೀರಿ, ಒಟ್ಟು 140 ಕಿಲೋಮೀಟರ್. ಒಟ್ಟು 140 ಕಿಲೋಮೀಟರ್ ಜರ್ನಿ ನಮ್ಮ ಕ್ಲಾಸ್ ನ ಫ್ರೆಂಡ್ ಅಂತೇಳಿ ನಾವು ಮದುವೆಗೆ ಬಂದದ್ದು. ನೀವು ಕೂಡ ಬನ್ನಿ, ಎಲ್ಲರನ್ನು ಕರಿಬೇಡಿ. ಹಾಯ್ ಗೈಸ್, ಎಂತ ಗೊತ್ತಾ, ನಾವೀಗ ನಯನನ ಮದುವೆಗೆ ತುಂಬ ಗಿಫ್ಟ್ ತಂದಿದ್ದೇವೆ. ದೊಡ್ಡ ದೊಡ್ಡ ಗಿಫ್ಟ್ ಎಲ್ಲ ಮತ್ತೆ ಬರ್ತದೆ. ಈಗ ಕೆಲವೊಂದು ಸಣ್ಣ ಸಣ್ಣ ಗಿಫ್ಟ್ ಅನ್ನು ನಾವು ತಂದಿದ್ದೇವೆ. ಅವ್ರು ಆಕ್ಚುಲಿ ಪೇಪರಲ್ಲಿ ಹಾಕಿದ್ರೆ ಆಶೀರ್ವಾದವೇ ಉಡುಗೊರೆ ಅಂತೇಳಿ, ಆದ್ರೆ ನಾವು ಎಂತಾದ್ರೂ ಒಂದು ಕೊಡುವುದು ಕ್ರಮ ಅಲ್ಲ. ಮತ್ತೆ ನಮ್ಮ ಕ್ಲಾಸಿನ ಒಂದು ಮೊದಲ ಮದುವೆ ಅಂತ ಹೇಳ್ಬೋದಿತ್ತು. ಅದಕ್ಕೋಸ್ಕರ ನಮ್ಮ ಲಬಿನ ಕುಟ್ಟಿನ ಇವರು ಎಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಐಟಮ್ಗಳನ್ನು ಅರೇಂಜ್ ಮಾಡಿ ತಂದಿದ್ದಾರೆ. ಸ್ಪಾನ್ಸರ್ ಕೂಡ ಅವರೇ ಮಾಡಿದ್ದಾರೆ. ಯಾಕಂತೇಳಿದ್ರೆ ನಮ್ಮ ಹತ್ರ ಹೇಳಿದ್ದಾರೆ, ನೀವು 1 ರೂಪಾಯಿ ಕೊಡೋದು ಬೇಡ, ನಾನೇ ಎಲ್ಲ ಕೊಡ್ತೇನೆ ಅಂತೇಳಿ. ಮೊದಲನೇದಾಗಿ ಎಂತ ಅಂತೇಳಿದ್ರೆ, ಈಗ ತುಂಬ ಬೆಲೆ ಬಾಳುವಂತಹ ಒಂದು ಐಟಮನ್ನು ಅವ್ರು ತಂದಿದ್ದಾರೆ. ಅದೆಂತ ಅಂತೇಳಿದ್ರೆ ಟೊಮೆಟೊ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಕೆಜಿಗೆ ಎಷ್ಟು ಉಂಟು, 100 ರೂಪಾಯಿ. ದೈನಕ್ಕ ಎಂತೆಲ್ಲ ತಂದಿದ್ದೀರಿ ಗಿಫ್ಟ್ ನಿಮ್ಮ ಕಡೆಯಿಂದ ನೋಡ ಹೇಳಿ. ನೋಡಿ, ನೀವು ನೋಡ್ಬೋದು, ಇದು ಟೊಮೆಟೊ ಕೆಜಿಗೆ ಓನ್ಲಿ ಡಿಸ್ಕೌಂಟ್ ಉಂಟು ಅಂತ. ಅರಿಪ್ಪೆ ಅದು ಬೆಂಕಿ ಹಚ್ಚಲಿಕ್ಕೆ ಹಾಲು ಇಟ್ಟು, ಅಂದ್ರೆ ಎಲ್ಲ ಮನೆಯಲ್ಲಿ ಹೋಮ್ ಪ್ರಾಡಕ್ಟ್ಸ್ ಉಪಯೋಗ ಆಗುವಂತಹ. ನಿಮ್ಮ ಕೈಯಲ್ಲಿ ಎಂತ ಉಂಟು? ಮದುವಾದ್ಮೇಲೆ ಜಾಸ್ತಿ ಉಪಯೋಗ ಆಗುವಂತಹ ವಸ್ತು ನನ್ನ ಕೈಯಲ್ಲಿ. ಯಾವುದು ಲಟ್ಟೆ? ಇದು ಮಡಿಕೆ, ಇಲ್ಲಿ ಯಾವ ಕೆಲಸ ಯೂಸ್ ಮಾಡ್ಕೊಳ್ಬಹುದು, ಯೂಸ್ ಆಗ್ತದೆ. ಮತ್ತೆ ಲಟ್ಟಿಸ್ಬಹುದು, ಚಪಾತಿಗೆ ಹೊಡಿಲಿಕ್ಕೆ, ಜೋಳದ ರೊಟ್ಟಿಗೆ ಹೊಡಿಲಿಕ್ಕೆ, ಗಂಡನ ಗಂಡನನ್ನು ಹೊಡಿಲಿಕ್ಕೆ. ನಿಮಗೆ ಅನುಭವದ ಮಾತೆ ಇದು? ಬೆಳಿಗ್ಗೆ ಸಂಜೆ ಅವಳ ಬಟ್ಟೆಯನ್ನೆಲ್ಲ ನೆನಪಿನ ಕೊಡುಗೆಯಾಗಿ ಒಂದು ಅವರ ತಂಡದವರು ಸೇರಿ ಕೆಲವೊಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ನೀವು ನೋಡ್ಬೋದು, ಇದು ನನಗೆ ಕೊಟ್ಟದಲ್ಲ, ಅಲ್ಲಿ ಮದುಮಗಳಿಗೆ ಕೊಡ್ಲಿಕ್ಕೆ ಕೊಟ್ಟದ್ದು. ಇಲ್ಲಿ ನೋಡಿ, ಸಂದೇಶ್ ಇದ್ದಾನೆ. ಹಾಂ ಹೇಳಿ ಸಂದೇಶ್. ಒಂದು ಫ್ರೆಂಡಿನ ಮದುವೆಗೆ ಮಂಗಳೂರಿನಿಂದ ರಜೆ ಮಾಡಿ ಬಂದಿದ್ದೀರಿ. ಇವತ್ತು ರಜೆ ಮಾರೆ, ರಜೆಯಾ? ನಿನ್ನೆ ಆಕ್ಚುಲಿ ಇವರು ನಿನ್ನೆ ರಜೆ ಮಾಡಿ ಬಂದಿದ್ದಾರೆ. ಹಾಗೆ ಮುಖ್ಯವಾಗಿ ಶಿವರಾಮಣ್ಣನ ಮಗಳಿದ್ದಾರೆ. ಆ ಮೆರಿಬೇರಿ ಎತ್ತ ಇರತ್ತ? ಆ ಮೆರಿಬೇರಿ ಎತ್ತ ಇರತ್ತ? ಇರು ಮುರಳಿನ ಒಂದು ಮತ್ಮೇದಾನಿ ತೆಗೆದಿತ್ತಾರು. ಮುರಳಿ 500 ರೂಪಾಯಿ ಕವರ್ ಮಾಡ್ದಾರೆ. ಇನಿ ಎತ್ತು ಮಾಡೋದಿಲ್ಲ.
ಐತುಲೈ ದಾದುಣ್ಣು ತರಕಾರಿ ಬೆಂಡೆಕಾಯಿ ಬೀಜ ಅವು ಬೀಜ ಅನ್ನ సందేశ మీరుంజి కాలేజ్ మల్ల కవయత్రి అది నయన మధ్యలో కడదాలి రెడ్డి వాక్య ఇది ఎరడు లైన్ అన్నది ఆయ్తా ಮತ್ತೆ ಸದಾ ಖುಷಿಯಿಂದ ತುಂಬಿರಲಿ ನಿನ್ನ ತನು ಮನ ಹೀಗೆ ಜೊತೆಯಾಗಿ ಸಾಗಲಿ ನಿನ್ನ ಜೀವನ ಸ್ವಲ್ಪ. ಫಸ್ಟಿಗೆ ಊಟಕ್ಕೆ ಬಂದಿದ್ದಾರೆ ಲವಿನಕ್ಕ ನಮ್ಮನ್ನೆಲ್ಲ ಬಿಟ್ಟು. ಲವಿನಕ್ಕ ಎಂತೆಲ್ಲ ಉಂಟು? ನಿಮ್ಮ ಗಂಡೆ ಸಲ ಓಡಿಸ್ತಾರೆ. ನಾವೀಗ ನಯನನ ಮದ್ವೆಗೆ ಹೋಗಿ ರಿಟರ್ನ್ ಆಗ್ತಿದ್ದೇವೆ. ಹಾಗೆ ಇಷ್ಟೊತ್ತು ನಮಗೆ ಸಿಕ್ಕಿದಂತ ಕೆಲವೊಂದು ವಿಡಿಯೋ ಇದ್ರಲ್ಲಿ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಅವಳು ನೋಡಿ, ಅವಳು ಹೇಳಿದಾನೆ ಯಾವ್ದು ಕೇಳ್ಬೇಡಿ. ಆಕ್ಚುಲಿ ಅವಳ ಮದ್ವೆಗೆ ನೆಕ್ಸ್ಟ್ ಇನ್ನು ಅವಳ ಮದುವೆ ನಮಗೆ ಸಿಗುದು. ಸ್ಯಾಂಪಲ್ ಪಿಕ್ಚರ್ ಅಲ್ಲಿ ಬಾಕಿ ಏನಾ?